ಸರ್ಪ್ರೈಸ್ ನೀಡಲಿದೆ ಕೆಜಿಎಫ್ ತಂಡ. ಕಳೆದ 2 ವರ್ಷಗಳಿಂದ ಯಶ್ ಅವರನ್ನ ತೆರೆ ಮೇಲೆ ನೋಡಕ್ಕೆ ಕಾತುರರಾಗಿರುವ ಅಭಿಮಾನಿಗಳಂತೂ ಕೆಜಿಎಫ್ ಸ್ವಾಗತಕ್ಕೆ ತಯಾರಾಗಿ ನಿಂತಿದ್ದಾರೆ. ಹೀಗಿರ್ಬೇಕಾದ್ರೆ ಕೆಜಿಎಫ್ ತಂಡ ಕೂಡ ರಿಲೀಸ್ ಡೇಟ್ಗೆ ಮುಹೂರ್ತ ನೋಡ್ತಾ ಇದೆ. ಇನ್ನೇನು ಕೆಜಿಎಫ್ ಸಿನಿಮಾ ರಿಲೀಸ್ಗೆ ಸನಿಹದಲ್ಲಿದ್ದು ಇದೇ ತಿಂಗಳು 19ರಂದು ಕೆಜಿಎಫ್ ಯಾವಾಗ ತೆರೆ ಮೇಲೆ ಬರಲಿದೆ ಎಂದು ಚಿತ್ರತಂಡ ಪ್ರಕಟಿಸಲಿದೆ. ಅದೇ ಭರ್ಜರಿ ಸೆಲೆಬ್ರೇಷನ್ ಕೂಡ ಇರಲಿದ್ದು ಚಿತ್ರದ ರಿಲೀಸ್ ದಿನಾಂಕ ಪ್ರಕಟಣೆ ಸಕಲ ಸಿದ್ಧತೆ ನಡೆದಿದೆ. ಇನ್ನು ಒಂದು ವಿಶೇಷ ಅಂದರೆ ಅದೇ ದಿನ ಕೆಜಿಎಫ್ನ ಟ್ರೈಲರ್ ಕೂಡ ರಿಲೀಸ್ ಆಗಲಿದ್ದು ಅಭಿಮಾನಿಗಳಿಗೆ ಸರ್ಪ್ರೈಸ್ ಮೇಲೆ ಸರ್ಪ್ರೈಸ್ ನೀಡಲಿದೆ ಕೆಜಿಎಫ್ ತಂಡ. ಇನ್ನು ಈ ಸಿನಿಮಾ ಬರೋಬ್ಬರಿ 5 ಭಾಷೆಗಳಲ್ಲಿ ಏಕಕಾಲಕ್ಕೆ ರಿಲೀಸ್ ಆಗ್ತಿದ್ದು ಅದಕ್ಕೂ ಚಿತ್ರತಂಡ ತಯಾರಿ ನಡೆಸಿದೆ. ದೇಶದ ಮೂಲೆ ಮೂಲೆಗೂ ಸಿನಿಮಾವನ್ನು ತಲುಪಿಸುವ ನಿಟ್ಟಿನಲ್ಲಿ ಯೋಜನೆ ಹಾಕಿಕೊಂಡಿದೆ ಚಿತ್ರತಂಡ. ಅಷ್ಟೇ ಅಲ್ಲದೆ ಯಶ್ಗೆ ಹೇಳಿ ಕೇಳಿ ಡಿಸೆಂಬರ್ ಲಕ್ಕಿ ತಿಂಗಳಂತೆ. ಮಾಸ್ಟರ್ ಪೀಸ್, ಮಿಸ್ಟರ್ ಅಂಡ್ ಮಿಸ್ಸಸ್, ರಾಮಾಚಾರಿ, ರಾಖಿ ಸಿನಿಮಾಗಳು ಡಿಸೆಂಬರ್ನೇ ರಿಲೀಸ್ ಆಗಿದ್ದು ಸೂಪರ್ ಡೂಪರ್ ಹಿಟ್ ಆಗಿದ್ದು ಜೊತೆಗೆ ಯಶ್ ಸಿನಿ ಜೀವನಕ್ಕೆ ಒಂದೊಳ್ಳೆ ತಿರುವು ನೀಡಿತ್ತು. ಅದರಿಂದ ಡಿಸೆಂಬರ್ನಲ್ಲೇ ಕೆಜಿಎಫ್ ಸಿನಿಮಾ ರಿಲೀಸ್ ಆಗುತ್ತೆ ಅನ್ನೋ ಮಾತುಗಳು ಕೇಳಿಬರ್ತಾ ಇದೆ. ಇನ್ನು ಪ್ರಶಾಂತ್ ನೀಲ್ ನಿರ್ದೇಶನದ ಸಿನಿಮಾ ಆದ ಕಾರಣ ಮತ್ತು ಕುತೂಹಲ ಹೆಚ್ಚಾಗಿದೆ. ಶ್ರೀನಿಧಿ ಶೆಟ್ಟಿ ಚಿತ್ರದಲ್ಲಿ ಯಶ್ಗೆ ಜೋಡಿಯಾಗಿದ್ದು ತಮನ್ನ ಭಾಟಿಯ ಕೂಡ ಒಂದು ವಿಶೇಷ ಹಾಡಿನಲ್ಲಿ ಕಾಣಿಸ್ಕೊಂಡಿದ್ದಾರೆ. ಹೀಗೆ ಒಂದಲ್ಲ ಎರಡಲ್ಲ ಸಾಕಷ್ಟು ವಿಶೇಷತೆಗಳನ್ನು ಹೊತ್ತು ಬರ್ತಿರೋ ಕೆಜಿಎಫ್ ಸಿನಿಮಾ ರಿಲೀಸ್ ಡೇಟ್ ಇದೇ 19ಕ್ಕೆ ರಿವೀಲ್ ಆಗಲಿದೆ. ಅಂದಿನಿಂದಲೇ ಅಭಿಮಾನಿಗಳ ಹಬ್ಬ ಕೂಡ ಆರಂಭವಾಗಲಿದ್ದು ದೊಡ್ಡ ಮಟ್ಟದಲ್ಲಿ ಸಿನಿಮಾ ಸದ್ದು ಮಾಡುತ್ತೆ ಅನ್ನೋದು ಇವೆಲ್ಲವನ್ನು ನೋಡ್ತಿದ್ರೇ ತಿಳಿದು ಬರ್ತಾ ಇದೆ.